ಹೇಳಿ, ಇನ್ನೇನಾರು ಇದೆಯಾ? ಆಂಧ್ರ ಪ್ರದೇಶದವ್ರ ಜೊತೆಲೂ ಮಾತಾಡ್ತಾ ಇದ್ದೀವಿ, ಅವರು ಕೂಡ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ತೆಲಂಗಾಣದವ್ರ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ರೆ ಅವರು ಆಗಲ್ಲ ಅಂತಿಲ್ಲ. ಛತ್ತೀಸ್ಗಢದವ್ರು ಮಾತ್ರ ಈಗ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ, 2,18,000 ಅಕ್ಕಿ ಕೊಡೋಕ್ಕಾಗಲ್ಲ. ಅದು ಕೂಡ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲಿ. ನೀ ಕೊಡಸಯ್ಯ, ಇಲ್ಲೇ ಕರ್ನಾಟಕದಲ್ಲಿ ತಗೊಂಡಿದ್ದೀವಿ, ಕೊಡಸಪ್ಪ ಅಕ್ಕಿನ ಇಲ್ಲಿದ್ರೆ ನೋಡು ಏನಾಗ್ತದೆ. ರಾಯಚೂರಿನಲ್ಲೆಲ್ಲ ಅಕ್ಕಿ ಬೆಳೆಯೋದು ಸೋನಾ ಮಸೂರಿ, ಆ ಅಕ್ಕಿ 55 ರೂಪಾಯಿ ಆಗುತ್ತೆ ಒಂದು ಕೆಜಿ. ಅಲ್ಲಿ ಕೊಡೋಕ್ಕಾಗತ್ತಾ? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು 34 ರೂಪಾಯಿ ಅಕ್ಕಿಗೆ, 2.60 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟು, 36.60 ರೂಪಾಯಿ ಕೊಡ್ತಾ ಇತ್ತು. ನಮ್ಗೆ ಈಗ 5 ಕೆಜಿ ಕೊಡ್ತಾರಲ್ಲ, ಅದು ಅಷ್ಟಕ್ಕೆ ಕೊಡ, ಅಷ್ಟು ರೇಟೇ ಇರೋದು ಅದು. ಗೊತ್ತಾಯ್ತಾ? ನಾವು 5 ಕೆಜಿ ಕೊಡಬೇಕು ಆಗಿದ್ದು ರಾಜ್ಯ ಸರ್ಕಾರದಿಂದ ಕೊಡಬೇಕು. ಅದು ಮತ್ತೆ ದುಡ್ಡು ಕೊಡ್ತೀವಿ ಪುಕ್ಕಟ್ಟೆ ಕೇಳ್ತಾ ಇಲ್ಲ ಅವ್ರನ್ನ ನಾವು. ಇದೇ ವಿಚಾರಕ್ಕೆ ಸರ್, ಬಿಜೆಪಿ ಮಾತಾಡ್ತಾ ಇದ್ದಾರೆ, ಅಕ್ಕಿ ಕೊಡೋದು ಅನ್ನ ಅನ್ನ ತಿನ್ನಿ ಅಂತ, ದುಡ್ಡು ಕೊಡೋದು ದುಡ್ಡು ತಿನ್ನಿ ಅಂತ. ನೀನೇನೇ ಹೇಳ್ತೀನಿ, ಬಿಜೆಪಿ ಅವ್ರು ಹೇಳದನ್ನೇ ನನಗೆ ಬಂದು ಕೇಳ್ತೀಯಾ? ಬಿಜೆಪಿಯವ್ರಿಗೆ ಅದು ಬದಲು, ಇದು ಹೇಳೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಅಕ್ಕಿ ಕೊಡಿಸ್ಕೊಳ್ಳಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್, ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ಬಿಜೆಪಿಯವರು ಅವ್ರು ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಮಾಡೋದು ಬಿಡ್ರಿ, ಅಕ್ಕಿ ಕೊಡ್ರಿ ಅವ್ರಿಗೆ ಅಂತ ಹೇಳಬೇಕು ಅಂತ ಹೇಳು.